इन मुंदिन क्षेत्र उडुपी जिले कड़े क्षेत्र इदु कार्कळ क्षेत्र ई क्षेत्र यारिगे ई बारी जन मतवन्नु नीडलिद्दारे ಕಳೆದ 2018 ರ ಚುನಾವಣೆಯಲ್ಲಿ ಕಾರ್ಕಳದಲ್ಲಿ ವಿ ಸುನಿಲ್ ಕುಮಾರ್ ಬಿಜೆಪಿ ಇಂದ ಸ್ಪರ್ಧೆನ ಮಾಡಿದ್ರು ಅವರು ಗೆಲುವನ್ನ ಸಾಧಿಸಿದ್ರು ಶೇಕಡಾ 63 ರಷ್ಟು ಮತಗಳನ್ನು ಪಡೆದಿದ್ರು ಸುನಿಲ್ ಕುಮಾರ್ ಅವರು ಇನ್ನು ಈ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಗೋಪಾಲ ಬಂಡಾರಿ ಇನ್ನು ಅವರಿಗೆ ಕಳೆದ ಬಾರಿ ಶೇಕಡಾ 33 ರಷ್ಟು ಮತ ಸಿಕ್ಕಿದೆ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಶೇಕಡಾ 42566 ಮತಗಳನ್ನು ಪಡೆಯುವ ಮೂಲಕ ಅಲ್ಲಿ ಸುನಿಲ್ ಕುಮಾರ್ ಅವರು ಕಳೆದ ಬಾರಿ ಗೆಲುವನ್ನ ಸಾಧಿಸಿದ್ರು ಹಾಗಾದ್ರೆ ಬದಲಾದ ರಾಜಕೀಯ ಚಿತ್ರಣದಿಂದಾಗಿ 2023 ರ ಚುನಾವಣೆಯಲ್ಲಿ ಅಲ್ಲಿನ ಕ್ಷೇತ್ರದ ಜನರು ಯಾವ ಒಂದು ಪಕ್ಷದ ಪರ ಯಾವ ಒಂದು ವ್ಯಕ್ತಿಯ ಪರ ತಮ್ಮ ಒಂದು ನಾಡಿ ಮಿಡಿತವನ್ನ ಹೊಂದಿದ್ದಾರೆ ಅನ್ನುವಂತದ್ದು ರಾಜ್ಯದ ಸಮೀಕ್ಷಾ ತಂಡಕ್ಕೆ ಮಾಹಿತಿ ಲಭ್ಯವಾಗಿದೆ ಸರ್ ಆ ಒಂದು ಕ್ಷೇತ್ರದ ಚಿತ್ರಣ ಹೇಳೋದಾದ್ರೆ ಎಸ್ ಸರ್ ವಿಜಯ್ ಈ ಕ್ಷೇತ್ರವು ಸಹ ನಾಡಿಗೆ ಮುಖ್ಯಮಂತ್ರಿಯನ್ನ ಕೊಟ್ಟಂತ ಕ್ಷೇತ್ರ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ವೀರಪ್ಪ ಮೊಯ್ಲಿ ಅವರು ಗೆಲ್ತಾ ಇದ್ದರು ವೀರಪ್ಪ ಮೊಯ್ಲಿ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿ ಹೌದು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಅವರು ಜೊತೆಗೆ ಮಾಜಿ ಕೇಂದ್ರ ಸಚಿವರು ಹೌದು ಈ ಕ್ಷೇತ್ರದಿಂದ ಅವರು 4-5 ಬಾರಿ ಸತತವಾಗಿ ಗೆದ್ದು ಅಲ್ಲಿ ಮುಖ್ಯಮಂತ್ರಿನೂ ಆಗಿದ್ದರು ಆನಂತರದ ಬೆಳವಣಿಗೆಗೆ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಅಲ್ಲಿನ ಬೆಳವಣಿಗೆ ಬದಲಾಗುತ್ತೆ ಸುನಿಲ್ ಕುಮಾರ್ ಅವರು ಅಲ್ಲಿ 2008 ರಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಬಿಜೆಪಿ ಇಂದ ಅಂದ್ರೆ ಸುನಿಲ್ ಕುಮಾರ್ ಹಿಂದುತ್ವ ಹೋರಾಟದಿಂದ ಸಂಘ ಪರಿವಾರದ ಹೋರಾಟದಿಂದ ರಾಜಕಾರಣಕ್ಕೆ ಎಂಟ್ರಿ ಆದಂತವರು ಸಂಘ ಪರಿವಾರವನ್ನೇ ಅವರು ತಮ್ಮ ಮೈಗೂಡಿಸಿಕೊಂಡು ಬಂದಂತ ವ್ಯಕ್ತಿ ಅವರು ಅಂದ್ರೆ ದತ್ತಮಾಲೆ ಹೋರಾಟದಲ್ಲಿ ದತ್ತಪೀಠ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಂತ ಸುನಿಲ್ ಕುಮಾರ್ ಅವರು ಅವರು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ 2008 ರಲ್ಲಿ ಸ್ಪರ್ಧೆ ಮಾಡಿ ಜಯ ಗಳಿಸಿದ್ದಾರೆ ಹಾಗೇನೇ ಗೋಪಾಲ್ ಬಂಡಾರಿ ಅವರು ಈಗ ಗೋಪಾಲ್ ಬಂಡಾರಿ ಅವರು ನಿಧನರಾಗಿದ್ದಾರೆ ಅವರ ಹೃದಯಾಘಾತದಿಂದ ನಿಧನರಾದರು ಆ ಕ್ಷೇತ್ರಕ್ಕೆ ಈಗ ವೀರಪ್ಪ ಮೊಯ್ಲಿ ಅವರ ಪುತ್ರ ಸ್ಪರ್ಧೆ ಮಾಡ್ತಾರೆ ಅಂತಕಂತ ಮಾತುಗಳು ಸಹ ಕೇಳಬರ್ತಾ ಇದೆ ಅದರ ಜೊತೆಗೆ ಇನ್ನೊಂದು ವಿಶಿಷ್ಟತೆ ಅಂತಂದ್ರೆ ಈಗಾಗಲೇ ಪ್ರಮೋದ್ ಮುತಾಲಿಕ್ ಅವರು ನಾನು ಅಲ್ಲಿ ಸ್ಪರ್ಧೆ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ಹಿಂದುತ್ವದ ಓಟುಗಳಿಗೆ ಕನ್ನ ಹಾಕ್ತಕ್ಕಂತ ವಿಚಾರಗಳು ಸಹ ಈಗ ಎಲ್ಲೋ ಒಂದು ಕಡೆಗೆ ಹಾಲಿ ಸಚಿವ ಸುನಿಲ್ ಕುಮಾರ್ ಅವರಿಗೆ ನಡಕವನ್ನು ಉಂಟುಮಾಡ್ತಾರೆ ಅಲ್ಲಿ ಇಂಧನ ಸಚಿವ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ನಡಕ ಉಂಟಾಗಿದೆ ಕೊನೆಗಳಿಗೆಯಲ್ಲಿ ಸಂಘ ಪರಿವಾರದ ಅವರ ಒಂದು ರಾಜಿ ಸಂಧಾನದ ಮೂಲಕ ಪ್ರಮೋದ್ ಭೂತಾಲಿಕ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿತಕ್ಕಂಥ ಲಕ್ಷಣಗಳು ಇರ್ಬೋದು ಆದರೆ ಅವರು ಈಗ ಕಟುವಾಸ್ತವಾಗಿ ಹೇಳ್ತಾ ಇದ್ದಾರೆ ಇಲ್ಲ ನಾನು ಆ ಕಾರ್ಕಳ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತೇನೆ ಅಂತ ಹೇಳಿ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಜೆ ಡಿ ಎಸ್ ಅಭ್ಯರ್ಥಿ ಅಲ್ಲಿ ಗೌಣ ಜೆ ಡಿ ಎಸ್ ಆದರೆ ಇನ್ನೊಂದು ಅಲ್ಲಿ AMEP ಅಂತ ಒಂದು ಪಕ್ಷ ಬಂದಿತ್ತು ಈಗಿಲ್ಲ ಅದು ಇದಾಗಿದೆ ಅಂತ ಆ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿ 1% ಮತಗಳನ್ನು ಪಡ್ಕೊಂಡಿದ್ರು ಆದರೆ ಇಲ್ಲಿ ನೇರವಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ಹಣ ಅಡಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ BJPಗೂ ಮತ ಬ್ಯಾಂಕ್ ಇದೆ ಕಾಂಗ್ರೆಸ್ಗೂ ಸಹ ಮತ ಬ್ಯಾಂಕ್ ಇದೆ ಅಲ್ಪಸಂಖ್ಯಾತ ಮತಗಳು ನೇರವಾಗಿ ಕಾಂಗ್ರೆಸ್ ಮತಗಳಿಗೆ ಕಾಂಗ್ರೆಸ್ ಅಂತ ವಾಲ್ತವೆ ಇನ್ನು ಹಿಂದೂ ಪರ ಮತಗಳು BJP ಅಂತ ವಾಲ್ತವೆ ಆದರೆ ಸುನಿಲ್ ಕುಮಾರ್ ಅವರು ಈ ಬಾರಿ ಕಾರ್ಕಳ ಕ್ಷೇತ್ರದಲ್ಲಿ ಸಚಿವರಾದ ಮೇಲೆ ಯಾವ ರೀತಿಯ ಅಭಿವೃದ್ಧಿ ಚಟುವಟಿಕೆಗಳನ್ನು ನಡೆಸಿದ್ದಾರೆ ಏನು ಮಾಡಿದರೆ ಇಂಥ ಎಲ್ಲ ವಿಚಾರಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ನಮ್ಮ ಸಮೀಕ್ಷಾ ತಂಡ ಹೋಗಿ ಭೇಟಿ ನೀಡಿದಾಗ ಪ್ರಮೋದ್ ಮುತಾಲಿಕ್ ಅವರ ಸ್ಪರ್ಧೆಯೂ ಸಹ ಅಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು ನಾವು ಕೇಳಿದಾಗ ಜನಾಭಿಪ್ರಾಯವು ಏನು ವ್ಯಕ್ತ ಆಗಿದೆ ಅಂತಂದರೆ ಅಲ್ಲಿ ಈ ಬಾರಿ ವ್ಯಕ್ತಿ ಮತ್ತು ಪಕ್ಷ ಧರ್ಮ ಇವೆಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷ ಹಾಗೂ ಧರ್ಮವೇ ಮುಖ್ಯ ಆಗುತ್ತೆ ಈ ಬಾರಿಯೂ ಸಹ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ BJP ಜಯ ಗಳಿಸುತ್ತೆ ಇಲ್ಲಿ ಸುನಿಲ್ ಕುಮಾರ್ ಮುಖ್ಯ ಆಗಲ್ಲ ಪಕ್ಷ ಮತ್ತು ಧರ್ಮ ಈ ಎರಡು ಮುಖ್ಯ ಆಗೋದ್ರಿಂದ ಧರ್ಮಾಧಾರಿತ ರಾಜಕಾರಣ ಇಲ್ಲಿ ಮೇಳೈಸೋದ್ರಿಂದ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಸ್ಪರ್ಧೆ ಮಾಡಲಿ ಅಲ್ಲಿ BJP ಗೆಲ್ಲುತ್ತೆ ಅಂತಕ್ಕಂಥದ್ದು ನಮ್ಮ ಸಮೀಕ್ಷಾ ತಂಡದಿಂದ ಹೊರಬಿದ್ದಿದೆ ಶ್ರೀನಿವಾಸ್ ಎಸ್ ವೀಕ್ಷಕರೇ ಈಗ ಉಡುಪಿ ಕ್ಷೇತ್ರದ ಉಡುಪಿ ಜಿಲ್ಲೆಯ ಕಾರ್ಕಳ ಕ್ಷೇತ್ರದಲ್ಲೂ ಕೂಡ ಈ ಬಾರಿಯ ಚುನಾವಣಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಂದ್ರೀಕೃತ ಆಗಿರುವಂಥದ್ದು ಯಾಕೆಂದರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಬಿಂಬಿಸಿಕೊಂಡಿದ್ದಂಥ ಪ್ರಮೋದ್ ಮುತಾಲಿಕ್ ಅವರು ಕೂಡ ಈ ಬಾರಿ ಕಾರ್ಕಳ ಕ್ಷೇತ್ರದಿಂದ ಚುನಾವಣೆಯ ಅಖಾಡಕ್ಕಿಳಿತಾರೆ ಇಲ್ಲಿ ವಿಶೇಷವಾಗಿ ಕಾರ್ಕಳ ಕ್ಷೇತ್ರದಲ್ಲಿ ಧರ್ಮಾಧಾರಿತ ಚುನಾವಣೆ ಆಗುತ್ತೆ ಹಿಂದುತ್ವದ ಒಂದು ಅಜೆಂಡಾವನ್ನು ಇಟ್ಕೊಂಡೇ ಚುನಾವಣೆಗೆ ಹೋಗಬೇಕಾದ ಅನಿವಾರ್ಯತೆ BJPಗೂ ಇರುತ್ತೆ
ಹಾಗಾಗಿ ಬಿಜೆಪಿ ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡು ಈ ಬಾರಿ ಚುನಾವಣೆಗೆ ಹೋದರೂ ಕೂಡ ಎಲ್ಲೋ ಒಂದು ಕಡೆ ಒಡೆತ ಕೊಡುತ್ತೆ ಹಿಂದುತ್ವದ ಅಜೆಂಡಾದಲ್ಲೇ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿರುವಂತ ಪ್ರಮೋದ್ ಮುತಾಲಿಕ್ ಅವರ ನಡೆ ಅನ್ನುವಂತದ್ದು ಹೀಗಾಗಿ ಕೊನೆ ಹಂತದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಹಿಂದೆ ಸರಿದ್ರೆ ಬಿಜೆಪಿಗೆ ಅದು ಹೆಚ್ಚಿನ ಮತಗಳನ್ನು ತಂದು ಕೊಡುವ ಸಾಧ್ಯತೆ ಇದೆ ಆದರೆ ಒಂದು ವೇಳೆ ಅವರು ಹಿಂದೆ ಸರಿದೇ ಇದ್ದರೂ ಕೂಡ ಎಷ್ಟೇ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿದ್ರೂ ಕೂಡ ಜನ ಒಮ್ಮಲಿಗೆ ಒಪ್ಪಿಕೊಳ್ಳೋದಿಲ್ಲ ಹಾಗಾಗಿ ಒಪ್ಪಿಕೊಳ್ಳೋದಿಲ್ಲ ಹಾಗಾಗಿ ಈ ಬಾರಿಯೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಅಲ್ಲಿ ಯಾರೇ ಕಣಕ್ಕಿಳಿದ್ರೂ ಕೂಡ ಮತ ಸಿಗುತ್ತೆ ಅನ್ನುವಂತದ್ದು ಇಂಧನ ಸಚಿವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಆಗಿರೋದ್ರಿಂದ ಇಲ್ಲಿ ಸುನೀಲ್ ಕುಮಾರ್ ಅವರ ಒಂದು ಸಚಿವ ಸ್ಥಾನದ ಜೊತೆ ಜೊತೆಯಾಗಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರೋದ್ರಿಂದ ಸುನೀಲ್ ಕುಮಾರ್ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ಅಲ್ಲಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಸುನೀಲ್ ಕುಮಾರ್ ಅವರಿಗೆ ಈ ಬಾರಿ ಕಾರ್ಕಳ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿದ್ದೆ ಆದರೆ ಅಲ್ಲಿನ ಜನರ ಮತ ಸುನೀಲ್ ಕುಮಾರ್ ಅವರಿಗೆ ಹೆಚ್ಚು ಸಿಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಬಾರಿ ಕಾರ್ಕಳದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ